ಸಿದ್ದರಾಮಯ್ಯರು ಕೊಟ್ಟಂತ ಕೊಡುಗೆ ಮೈಸೂರಿಗೆ ಅವರೇ ಪಟ್ಟಿ ಮಾಡಿ ಹೇಳಿದ್ದಾರೆ. ಜಯದೇವ ಆಸ್ಪತ್ರೆ ಇರಬಹುದು, ಆಯುರ್ವೇದಿಕ್ ಆಸ್ಪತ್ರೆ ಇರಬಹುದು, ಡಿಸ್ಟ್ರಿಕ್ ಆಸ್ಪತ್ರೆ ಇರಬಹುದು, ಮಹಾರಾಣಿ ಕಾಲೇಜ್ ಇರಬಹುದು, ಡಿಸಿ ಆಫೀಸ್ ಇರಬಹುದು, ಕಮಿಷನರ್ ಆಫೀಸ್ ಇರಬಹುದು, ಮೈಸೂರು ನಗರದಲ್ಲಿ 40 ಕಿಲೋಮೀಟರ್ಗೆ ಕಾಂಕ್ರೀಟ್ ರಸ್ತೆ ಇರಬಹುದು. ಇಡೀ ದೇಶಾದ್ಯಂತ ಸಾರಿ ರಾಜ್ಯಾದ್ಯಂತ 40,000 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿರುವಂಥ ಕೊಡುಗೆ ಸಿದ್ದರಾಮಯ್ಯನವರು ಮಹಾದೇವಪ್ಪನವರಿಗೆ ಸಲ್ಲಿಸಿದಂಥದ್ದು. ಡಾಕ್ಟರ್ ಎಸ್ ಸಿ ಮಹಾದೇವಪ್ಪನವರು ಮತ್ತು ಸಿದ್ದರಾಮಯ್ಯನವರು ಒಟ್ಟಾರೆ ಸೇರಿ ಈ ಭಾಗದ MLAಗಳು ಸೇರಿ ಮಾಡಿದಂಥ ಕಾರ್ಯಕ್ರಮಗಳನ್ನು ನೀವು ಸ್ಮರಿಸ್ಕೊಂಡಿದ್ದೀರಿ, ಹೇಳಿದ್ದೀರಿ. ನಾನು ಐ ಆಮ್ ಥ್ಯಾಂಕ್ಫುಲ್ ಟು ಯು ಮಿಸ್ಟರ್ ಪ್ರತಾಪ್ ಸಿಂಹ. ದಯಮಾಡಿ ಇದನ್ನು ನೀವು ಒಪ್ಕೋಬೇಕು. ಇವತ್ತಲ್ಲ ನಾವು ಒಪ್ಕೊಂಡೇ ಒಪ್ಕೋತೀರಿ, ಯಾಕೆಂದರೆ ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇ 6 ಲೈನು ಪ್ಲಸ್ 4 ಸರ್ವಿಸ್ ಲೈನು, ಆ ರಸ್ತೆ ಕೊಟ್ಟಂಥದ್ದು ಕೀರ್ತಿ, ಆ ಕೊಡುಗೆ ಕ್ರೆಡಿಟ್ ತಗೋವಂಥದ್ದು ಸಿದ್ದರಾಮಯ್ಯನವ್ರಿಗೆ ಮತ್ತು ಆಸ್ಕರ್ ಫರ್ನಾಂಡಿಸ್ಗೆ ಎಚ್ ಸಿ ಮಹಾದೇವಪ್ಪನವ್ರಿಗೆ ಹೋಗ್ಬೇಕು. ನಿಮ್ಮದಲ್ಲ, ನಾನೇ ಮಾಡಿದ್ದೆ, ನಾನೇ ತಗೊಂಡೋಗಿ ಎಲ್ಲ ರಸ್ತೆನ ಸಂಪೂರ್ಣವಾಗಿ ಮಾಡ್ಕೊಂಡೇ ಹೋದೆ. ಬೆಂಗಳೂರಿಗೆವರೆಗೂ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊತಾ ಇದ್ದೀರಲ್ಲ, ನೋ ಇದು ಸುಳ್ಳಿದು. ನಿಮ್ಮ ವ್ಯಾಪ್ತಿ ಬರೀ 3 ಕಿಲೋಮೀಟ್ರ್ ಬರೋದು. ಎಷ್ಟು ಸರಿ ಹೇಳ್ತೀರ್ರಿ, ನಲ್ವಾಡಿ ಕೃಷ್ಣರಾಜ ಒಡೆಯವರು ಬಿಟ್ಟರೆ ಅದಾದಮೇಲೆ ನಾನೇ ಉದ್ಧಾರ ಮಾಡೋದು ಮೈಸೂರಿಗೆ ಅಂತೀರಿ. ನಲ್ವಾಡಿ ಕೃಷ್ಣರಾಜ ಒಡೆಯರ ದಯಮಾಡಿ ಬೇಸರ ಮಾಡ್ಕೊಂಬಿಡಿ ಪ್ರತಾಪ್ ಸಿಂಹ. ಅವರ ಕಾಲು ದುಡುಕ್ಕೂ ಸಮಾನ ಇಲ್ಲ ನೀವು. ನಲ್ವಾಡಿ ಕೃಷ್ಣರಾಜ ಒಡೆಯರವರ ಕಾಲಿನ ದುಳುಕ್ಕೂ ಸಮಾನರಲ್ಲ. ದಯಮಾಡಿ ಈ ಥರದ ಯೂಸ್ ಮಾಡಿಬೇಡಿ, ನೀವು ಅವಮಾನ ಮಾಡಬೇಡಿ ಮೈಸೂರಿನ ಜನತೆಗೆ. ನಲ್ವಾಡಿ ಕೃಷ್ಣರಾಜ ಒಡೆಯವರು ದೇಶದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನು ಪಡೆದಿರುವಂಥವ್ರು ರೀ. ಅವರಂಥ ಕಾಳಜಿರುವಂಥ ಮಹಾರಾಜರು ನಮ್ಮ ದೇಶದಲ್ಲಿ ಯಾರೂ ಇಲ್ಲ.